ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿ ವಿವಾದ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರೈತರ ಜಮೀನನ್ನ ವಕ್ಫ್ ಮಂಡಳಿಗೆ ಸೇರುವ ಹುನ್ನಾರಕ್ಕೆ ಸರ್ಕಾರ ಕೈ ಹಾಕಿರುವ ಆರೋಪ ಕೇಳಿಬಂದಿದೆ. ಸರ್ಕಾರದ ನೋಟಿಸ್ ನಿಂದ ಕಂಗಾಲಾದ ರೈತರು ತಮ್ಮ ಜಮೀನನ್ನ ಉಳಿಸಿಕೊಳ್ಳೋದಕ್ಕೆ ಕಾನೂನು ಸಮರದ ಎಚ್ಚರಿಕೆ ನೀಡಿದ್ದಾರೆ. ವಿಜಯಪುರ ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು. ಜಮೀನು ಉಳಿಸಿಕೊಳ್ಳೋಕೆ ಹೋರಾಟಕ್ಕೆ ಇಳಿದ ಅನ್ನದಾತರು. ಕರ್ನಾಟಕದಲ್ಲಿ ಸದ್ದಿಲ್ಲದೆ ರೈತರ ಜಮೀನನ್ನ ವಕ್ಫ್ ಮಂಡಳಿಗೆ ನೀಡೋಕೆ ಸರ್ಕಾರ ಕೈಚಳಕ ತೋರಿದ್ಯಾ ಅನ್ನುವ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ವಿಜಯಪುರ ಜಿಲ್ಲೆಯಲ್ಲಿ ಅನ್ನದಾತರಿಗೆ ತಹಶೀಲ್ದಾರ್ ನೀಡಿರುವ ನೋಟಿಸ್ನಲ್ಲಿ ವಕ್ಫ್ ಮಂಡಳಿಯ ಹೆಸರಿರೋದು. ಇದು ಅನ್ನದಾತರನ್ನ ಕಂಗಾಲಾಗಿಸಿದ್ದು ಸರ್ಕಾರದ ವಿರುದ್ಧ ಬೀದಿಗಿಳಿಯೋಕೆ ರೈತರು ಮುಂದಾಗಿದ್ದಾರೆ. ರೈತರು ಜಮೀನುಗಳನ್ನ ವಕ್ಫ್ ಬೋರ್ಡ್ಗೆ ತೋರಿಸುವ ವಿಚಾರ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕೆಲ ರೈತರಿಗೆ ತಹಶೀಲ್ದಾರ್ ಮೂಲಕ ಸರ್ಕಾರ ನೋಟಿಸ್ ನೀಡಿದ್ರೆ ಇನ್ನೂ ಕೆಲ ರೈತರಿಗೆ ನೋಟಿಸ್ ನೀಡದೆ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ಅಧಿಕಾರಿಗಳು ನಮೂದಿಸಿದ್ದಾರೆ. ಪಹಣಿ ಪತ್ರದಲ್ಲಿ ಕಾಲಂ ನಂಬರ್ 11 ಇತರೆ ಹಕ್ಕುಗಳು ಅಥವಾ ಋಣಗಳ ಕಾಲಂನಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ ಅಂತ ನಮೂದಿಸಲಾಗಿದೆ. ಇದರಿಂದ ಶಾಕ್ ಆಗಿರುವಂತಹ ರೈತರು ಆಸ್ತಿ ಉಳಿಸಿಕೊಳ್ಳೋಕೆ ಸರ್ಕಾರಿ ಕಚೇರಿಗೆ ಪತ್ರಗಳನ್ನ ಹಿಡಿದು ಅಲೆದಾಡುವಂತಾಗಿದೆ. ನೋಟಿಸ್ ಕೊಡಲಾರ್ದು ಏಕಾಏಕಿ ಮಾಡ್ಯಾರ. ಮಣ್ಣಿನ ಹೊಲಕ್ಕೆ ಹೋದ ಇದಕ್ಕೆ ಹೋದ ಬಳಕ ಗೊತ್ತಾಗಿದೆ. ಊರಿಗೆ ಹೋದ ಬಳಕ ಏನು ನಮ್ಮ ಮೊದಲು ಹೇಳಿ 40 ವರ್ಷ ಹಿಡಿದು ಏನೂ ಇಲ್ಲ ರೀ. ನಾನೇ ಮಾಡ್ಕೊತ ಬಂದೀನಿ. ಅದ್ರ ಕಬ್ಜನೂ ಇಲ್ಲ, ಯಾರ್ದು ಪಾಣಿ ಉತ್ತಾರ ಏನೂ ಇಲ್ಲ ರೀ. ಭೂಜ ಇಲ್ಲ, ಏನೂ ಇಲ್ಲ. ಮೊದಲು ಹಾಂ ಪಿತ್ರಾದಿತ್ಯ ಆಸ್ತಿ ರೀ, 5 ಆಸ್ತಿ ನನಗೆ ಮಾಡಿ 40 ವರ್ಷ ಆಯ್ತು ರೀ ಅವರು. ಇನ್ನು ಹೂವಿನ ಹಿಪ್ಪರಗಿಯ ಮುಸ್ಲಿಂ ರೈತರಿಗೂ ನೋಟಿಸ್ ನೀಡದೆ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ನಮೂದಿಸಲಾಗಿದೆ. ಸಾಲ ಪಡೆಯೋಕೆ ಪಹಣಿ ತೆಗೆದುಕೊಂಡು ಬ್ಯಾಂಕ್ಗೆ ಹೋದಾಗ ರೈತ ಲಾಲ್ಸಾ ಮುಲ್ಲಾಗೆ ಶಾಕ್ ಎದುರಾಗಿದೆ. ಇಸ್ಲಾಂ ಜಮಾತದವರು ನಾವು 110 ಎಕರೆ ಜಮೀನಕ್ಕೂ ವಕಪ್ ಅಂತೇಳಿ ಋಣಗಳ ಕಾಲಂನಲ್ಲಿ ಭೋಜಾ ಕುಂದಿರಿಸಿದ್ದಾರೆ. ನಾವು ಮಕ್ಕಳ ಸಾಲ ಮದುವೆ ಸಾಲಿ ಅಂತೇಳಿ ಸಾಲ ತಗೊಳ್ಳಲು ಹೋದರೆ ನಮಗೆ ಬ್ಯಾಂಕ್ನಲ್ಲಿ ಸಾಲ ಸಿಗ್ತಾ ಇಲ್ಲ. ಅದು ನಮಗೆ ಯಾವುದೇ ನೋಟಿಸ್ ಕೊಡದೇನೆ ನಮ್ಮ ಉತಾರಿಯಲ್ಲಿ ಭೋಜ ಕುಂದರಿಸಿದ್ದಾರೆ. ಸರ್ಕಾರಕ್ಕೆ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಸಂಘಟನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಚಿವ ಜಮೀರ್ ಅಹಮದ್ ಭೇಟಿ ಬಳಿಕ ರೈತರ ಜಮೀನುಗಳನ್ನ ವಕ್ಫ್ ಆಸ್ತಿಯನ್ನಾಗಿಸುವ ಹುನ್ನಾರ ನಡೀತಾ ಇರುವ ಆರೋಪ ಕೇಳಿ ಬಂದಿದೆ. ನೋಟಿಸ್ನಿಂದ ಕಂಗಾಲಾಗಿರುವ ಅನ್ನದಾತರ ಪರ ರೈತ ಸಂಘಟನೆಗಳು ದನಿ ಎತ್ತಿವೆ. ಪಹಣಿಯಲ್ಲಿ ವಕ್ಫ್ ಮಂಡಳಿ ಅಂತ ನಮೂದಿಸಿರುವುದನ್ನ ತೆಗೆದೇ ಇದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ರೈತ ಮುಖಂಡ ಅರವಿಂದ ಕುಲಕರ್ಣಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿತ್ತಂದ್ರೆ ವಕಫ್ ಬೋರ್ಡ್ನವ್ರಿಗೆ ಆದೇಶ ಮಾಡಿ ಮೇಲೆ ಏನು ದಾಖಲೆ ತೊಗೊಂಬತ್ತು ಹೇಳೋರಿಗೆ ಈ ಅದಕ್ಕೆ ಈ ನಿಟ್ಟಿನಲ್ಲಿ ನಾವು CBI ತನಿಖೆ ಒತ್ತಾಯ ಮಾಡ್ತೇವೆ. ಈಗಾಗಲೇ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಕೂಡ ಹೂಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳ್ಕಿಚ್ಚು ಪಡ್ತೇನೆ. ಅಗತ್ಯ ಬಿದ್ದರೆ ಮಾನ್ಯ ವಕಫ್ ಸಚಿವರ ಮನೆಗೆ ಹೋಗಿ ಅಲ್ಲಿ ಕೂಡ ನಾವು ಧರಣಿ ಮಾಡ್ತೇವೆ, ಗೆರೆ ಹಾಕುವಂಥ ಕೆಲಸ ಮಾಡ್ತೇವೆ ಅವ್ರಿಗೆ. ರೈತರ ಬಿಸಿ ತಟ್ಟಾ ಇದ್ದ ಹಾಗೆ ಸಚಿವ ಎಂಬಿ ಪಾಟೀಲ್ ಗೆಜೆಟ್ನಲ್ಲಿ ತಪ್ಪಾಗಿ ನಮೂದಾಗಿರಬಹುದು, ಇದನ್ನ ಕಾನೂನಾತ್ಮಕವಾಗಿ ಬಗೆಹರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. 11 ಎಕರೆ ಮಾತ್ರ ಅದರಲ್ಲಿ ಇದಾಗಿದೆ. ಹೀಗಾಗಿ ರೈತರ ಯಾವುದೇ ಜಮೀನುಗಳಿಗೆ ಇವತ್ತು ಅವು ವಕ್ಫ್ ಆಸ್ತಿಗಳಲ್ಲ, ಅದು ರೈತರ ಜಮೀನುಗಳು. ಗೆಜೆಟ್ ನೋಟಿಫಿಕೇಶನ್ದಲ್ಲಿ ಇದು ತಪ್ಪಾಗಿ ಇದು ಆಗಿ ವಿಜಯಪುರ ಮಹಲ್ ಬಗಾಯತ್ ಬಿಟ್ಟು ಅದು ಹನ್ವಾಳ್ ಗ್ರಾಮ ಅಂತ ಹೇಳಿ ತುಂಬ ಸಹಿಗೆ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿತ್ತು. ಒಟ್ಟಾರೆ ವಿಜಯಪುರದಲ್ಲಿ ವಕ್ಫ್ ಆಸ್ತಿ ಗದ್ದಲ ತಾರಕಕ್ಕೇರಿದ್ದು ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ರೈತರಿಗೆ ನೀಡಿರುವಂತಹ ನೋಟಿಸ್ನ ಹಿಂಪಡೆದು ವಕ್ಫ್ ಹೆಸರನ್ನ ತೆಗೆದುಹಾಕುತ್ತಾ ಕಾದು ನೋಡಬೇಕು. ರಾಜಪ್ಪ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.